ವೀಕ್ಷಕರೆ, ನಾವಿವತ್ತು ಹಲಸಿನಕಾಯಿದು ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ. ಹಲಸಿನಕಾಯಿ ಉಪ್ಪಿನಕಾಯಿ ಗುಜ್ಜೆ ಉಪ್ಪಿನಕಾಯಿ ಅಂತಾರೆ ಈ ಕಡೆ ಎಲ್ಲ. ಈ ಹಲಸಿನಕಾಯಿ ಸೀಸನ್ ಶುರು ಆಯಿತು ಅಂದರೆ ಒಂದೊಂದೇ ಐಟಮ್ಗಳು ಶುರು ಆಗುತ್ತೆ ಇಲ್ಲಿ. ದೋಸೆ ಮಾಡೋದು, ಪಲ್ಯ ಮಾಡೋದು, ಉಪ್ಪಿನಕಾಯಿ ಮಾಡೋದು, ಆಮೇಲೆ ಹಣ್ಣಾಯಿತು ಅಂದರೆ ಮತ್ತೆ ಇನ್ನೊಂದು ಹಣ್ಣಿನ ಐಟಮ್ ಮಾಡ್ತಾರೆ. ಬೆಳಗ್ಗೆ ತಿಂಡಿಗೆ ಕೊಟ್ಟಿಗೆ ಮಾಡ್ತಾರೆ, ಆಮೇಲೆ ಹಲಸಿನ ಹಣ್ಣಿನ ಪಾಯಸ ಮಾಡ್ತಾರೆ. ಈ ಉಪ್ಪಿನಕಾಯಿ ಅಂದ ತಕ್ಷಣ ಉಪ್ಪಿನಕಾಯಿ, ನೀವು ಬೇರೆ ಬೇರೆ ರೀತಿ ಉಪ್ಪಿನಕಾಯಿ ತಿಂದಿರ್ತೀರಾ? ನಿಂಬೆಹಣ್ಣಿನ ಉಪ್ಪಿನಕಾಯಿ, ಹರಳಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ತಿಂದಿರ್ತೀರಾ? ನಾವು ತಿಂದಿದ್ದೀವಿ. ಬೇರೆ ಬೇರೆ ತರಕಾರಿ ಉಪ್ಪಿನಕಾಯಿ ಮಾಡ್ತಾರೆ ಹೋಟೆಲ್ಗಳಲ್ಲಿ, ದಿಢೀರಾಗಿ ತರಕಾರಿ ಉಪ್ಪಿನಕಾಯಿನೂ ಮಾಡ್ತಾರೆ, ಅದನ್ನು ಚೆನ್ನಾಗಿರುತ್ತೆ. ಅದರಲ್ಲಿ ಇದರಲ್ಲಿ ಇದು ಇವಾಗ ನಾವು ಹಲಸಿನಕಾಯಿ ಉಪ್ಪಿನಕಾಯಿ ಇದನ್ನು ನೀವು ಒಂದ್ಸರಿ ಮಾಡಿ ನೋಡಬೇಕು. ಹಾಗೆ ಚಂದ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಅದು. ಈಗ ಫಸ್ಟ್ ಹಲಸಿನಕಾಯಿ ಕಟ್ ಮಾಡೋಣ, ಬನ್ನಿ. ಈ ಉಪ್ಪಿನಕಾಯಿಗೆ ನಾವು ತೀರಾ ಬಲ್ತಿರೋ ಹಲಸಿನಕಾಯಿನೂ ತೊಗೊಳಂಗಿಲ್ಲ, ತೀರಾ ಎಳೆದೂ ಅಲ್ಲ, ಲೈಟಾಗಿ ಬಲ್ತಿರೋ ಹಲಸಿನಕಾಯಿ ತೊಗೋಬೇಕು. ನೋಡಿ ಇದು ಈಗ ನೋಡಿ, ಇದು ತೀರಾ ಎಳೆದು, ಇದು ಅಷ್ಟೊಂದು ಯೂಸ್ ಆಗಲ್ಲ ಅನಿಸುತ್ತೆ. ಇದು ಜಾಸ್ತಿ ಬಲ್ತಿದೆಯಾ ಅಂತ ಡೌಟ್ ಇದೆ, ಜಾಸ್ತಿ ಬಲ್ತಿದೆ. ಹಿಡ್ದೆಲ್ಲವೂ ಅವು ಉಂಡು ಅಣ್ಣವು ಯಾರು ಅಜ್ಜ ಹಿಂದೇನು ಹಿಂದೆಂತ ಎತ್ತುವೆ ಹೌದ ಅಂಚು ತಂದಿರ ಅಂಚ ಮುರಾಣಿ ಹಿಂಗೆ ಅಲ್ಪ ಮಾಡ್ತ ಅವ್ರಿಗೆಲ್ಲ ಚೂರು ಕಣ್ಣು ಆದಿ ತಿನ್ನಿ. ಹಾಂ, ಆಜಾನೆ ಒಂದು ಪೇರ ತುಪ್ಪಣ ಒಂದು ಪೇರ. ಹ್ಞೂ, ಯಾರು ತಿಂದ ನೋಡಿ. ಇದು ಇನ್ನಾಗ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ನಾವು, ಇದನ್ನ ಕಟ್ ಮಾಡೋಣ. ಆ ನೋಡಿ ನೋಡಿ ಹೆಂಗೆ ಅಂಟಿ ಎಳಂಗಿ ಇಳಿತಾ ಇದೆ ನೋಡಿ ಮೇಣ. ಹ್ಞೂ, ಈಗ ಕಟ್ ಮಾಡಿದ್ದಾಯಿತು. ಓಹೋಹೋಹೋ, ಈಗ ಕೋಳಿ ಕತ್ತು ಕೊಯ್ದ್ರೆ ಹೆಂಗೆ ರಕ್ತ ಸುರಿಯುತ್ತೋ ಅದೇ ರೀತಿ ನೋಡಿ. ಪಾಪ ನಾವು ಇದಕ್ಕೆ ಜೀವ ಇತ್ತು, ಇದ್ರ ಕತ್ತು ಕೊಯ್ದ್ವಿ ಇವಾಗ. ಅದಕ್ಕೆ ನೋಡಿ ಎಷ್ಟು ಇಳಿತಾ ಇದೆ ಅದರಂದು ಮೇಣ ಹೆಂಗೆ ನೋಡಿ. ಹ್ಞೂ, ಇಳಿತಾನೇ ಇದೆ. ಹಾಂ, ತಗೊಂಡೋಗೋಣ ಮನೆಗೆ ಉಪ್ಪಿನಕಾಯಿ ಮಾಡೋಕ್ಕೆ. ನೋಡೋಣ ಉಪ್ಪಿನಕಾಯಿ ಹೆಂಗೆ ಮಾಡೋದು ನೋಡೋಣ, ಬನ್ನಿ ನಡೀರಿ. ಮೇಣ ಅಂಟು ಮೈ ಮೇಲೆಲ್ಲ ಬಿದ್ದುಬಿಡುತ್ತೆ, ಇದಾಗಿ ಅದಕ್ಕೋಸ್ಕರ ಇದ್ರ ಮೇಲೆ ಇಟ್ಕೋಬೇಕಿದೆ. ನಡೀರಿ ನಡೀರಿ. ಹ್ಞೂ, ಈಗ ಮನೆಗೆ ಹೋಗ್ಬೇಕಾದ್ರೆ ತುಂಬಿರುತ್ತೆ ಅಲ್ಲಿ ಅದರಲ್ಲಿ. ನಡೀರಿ ಹಿಂಗೆ ನಡೀರಿ. ಓಡ್ಬೇಡ್ರೋ, ಬೀಳ್ತೀರಾ. ನೋಡಿ ವೀಕ್ಷಕರೇ, ಈಗ ಇದಕ್ಕೆ ಹಲಸಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ನಾವು ಈ ಹಲಸಿನಕಾಯಿನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಈಗ ಕಟ್ ಮಾಡಬೇಕು, ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಬಿಟ್ಟು ಆಮೇಲೆ ಉಪ್ಪಿನಕಾಯಿ ರೆಡಿ ಮಾಡೋದು. ಈಗ ಅದನ್ನ ಕಟ್ ಮಾಡೋಣ, ಬನ್ನಿ. ನೋಡಿ ಇದು ಜಾಸ್ತಿ ಬಲ್ತಿಲ್ಲ, ತೀರಾ ಎಳೆದು ಅಲ್ಲ, ಒಂದು ಮೀಡಿಯಂ ಲೆವೆಲಲ್ಲಿ ಬಲ್ತಿದೆ ಇದು. ಇಂಥ ಹಲಸಿನಕಾಯಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಈಗ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಆಮೇಲೆ ಉಪ್ಪಿನಕಾಯಿ ತಯಾರಿ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಫಸ್ಟು. ಅದ್ರಲ್ಲಿ ಸ್ವಲ್ಪ ಅಂಟಿರುತ್ತೆ, ಅದಕ್ಕೋಸ್ಕರ ಅಂಟು ಆ ಮೇಣನ ಹೋಗಬೇಕು ಅಂದರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನ ಸಿಪ್ಪೆ ತೆಗೆದುಬಿಟ್ಟು ನೀರಲ್ಲಿ ಹಾಕ್ಕೋಬೇಕು. ನೀರಲ್ಲಿ ನೆನೆ ಹಾಕ್ಬಿಟ್ರೆ ಅದರ ಅಂಟೆಲ್ಲ ಹೋಗುತ್ತೆ. ಮೇನ್ ನೀರಲ್ಲಿ ಹಾಕೋದು ಏನಕ್ಕೆ ಅಂದರೆ ಅದರ ಅಂಟು ಹೋಗ್ಬೇಕಾಗತ್ತೆ, ಅದಕ್ಕೆ ಮೇಣ ಹೋಗ್ಬೇಕು. ನೋಡಿ ವೀಕ್ಷಕರೇ, ಈಗ ಅಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದನ್ನ ಆ ಪೀಸ್ಗಳನ್ನ ಇನ್ನೀಗ ಚಿಕ್ಕ ಚಿಕ್ಕ ಪೀಸ್ಗಳ ಥರ ಕಟ್ ಮಾಡಬೇಕು. ಚಿಕ್ಕ ಚಿಕ್ಕ ಉಪ್ಪಿನಕಾಯಿಗೆ ಏನು ಸೈಜ್ ಬೇಕಾಗುತ್ತೋ ಆ ಸೈಜ್ಗೆ ನಾವು ಕಟ್ ಮಾಡ್ಕೋಬೇಕು ಎಲ್ಲ ಪೀಸ್ಗಳನ್ನ. ನೋಡಿ ವೀಕ್ಷಕರೇ, ಇವಾಗ ಹಲಸಿನಕಾಯಿನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀವಿ. ಇದರಲ್ಲಿ ನಾವು ಒಂದು ಹಲಸಿನ ಫುಲ್ ಹಲಸಿನಕಾಯಿ ತೋರಿಸಿದ್ವಿ, ಬಟ್ ತೊಗೊಂಡಿರೋದು ಅರ್ಧ ಹಲಸಿನಕಾಯಿ ಅಷ್ಟೇ, ಫುಲ್ ತೊಗೊಂಡಿಲ್ಲ.
ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈಗ ಅದು ನೀರಲ್ಲಿ ನೆನೆ ಹಾಕಿದ್ವಿ. ಈಗ ಇದನ್ನು ನಾವು ತೊಗೊಂಡು ಬೇಯಕ್ಕಿಡಬೇಕು. ಅಂದರೆ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕ್ಬೇಕು. ಅದಕ್ಕೆ ಹಾಕ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಬೇಯಿಸಬೇಕು. ಹಲಸಿನ ಕಾಯಿ ಕಟ್ ಮಾಡಿರೋ ಪೀಸಸ್ನ ಇನ್ನೊಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಯಕ್ಕೆ ಇಡಬೇಕು. ಈಗ ವಾಶ್ ಮಾಡಿದ್ಮೇಲೆ ಇದನ್ನು ಬೇಯಕ್ಕಿಡೋಣ. ಈಗ ಇದಕ್ಕೆ ಒಂದು ಗ್ಲಾಸಿನಷ್ಟು ನೀರು ಹಾಕಿ ಬೇಯಿಸ್ಕೊಳ್ಬೇಕಿದು. ಒಂದು 5 ನಿಮಿಷ ಉಪ್ಪೇನು ಹಾಕದೆ ಬರೀ ನೀರಿನಲ್ಲಿ ಬೇಯಿಸಿ. ಉಪ್ಪು ಹಾಕ್ಬಿಟ್ರೆ ಮೊದಲೇ ಅದು ಬೇಯೋ ತುಂಬ ಲೇಟ್ ಆಗುತ್ತೆ, ಆದ್ದರಿಂದ ಒಂದು 5 ನಿಮಿಷ ಆಗಲಿ. ಇದು ನೋಡಿ, ಇವಾಗ ಇದು 5 ನಿಮಿಷ ಆಗಿದೆ, ಬೆಂದಿದೆ ಇದು. ಇವಾಗ ನಾವು ಉಪ್ಪು ಆ್ಯಡ್ ಮಾಡ್ಕೋಬೇಕು. ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇದಕ್ಕೆ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ನೆನೆಸಿಟ್ಟಿರಬೇಕು, ಅದರ ರಸ ಹಾಕ್ಬೇಕು. ಇವಾಗ ಸ್ವಲ್ಪ ಉಪ್ಪು ಹುಳಿನಲ್ಲೇ ಸ್ವಲ್ಪ ಇದು ಇನ್ನೂ ಒಂದು 5 ನಿಮಿಷದಷ್ಟು ಬೇಯಬೇಕು. ಇದು ನೋಡಿ, ಇವಾಗ ಇದು 10 ರಿಂದ 15 ನಿಮಿಷ ಬೆಂದಿದೆ. ಇದು ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಸಾಫ್ಟ್ ಆಗಂಗಂತೂ ಬೇಯಿಸ್ಕೊಂಡಿದ್ದೀವಿ. ಇವಾಗ ಇದು ಸ್ಟೌವ್ ಆಫ್ ಮಾಡಿದೆ. ಇವಾಗ ಸ್ವಲ್ಪ ಇದು ತಣ್ಣಗಾಗಿ ತಣ್ಣಗಾಗೋಷ್ಟರೊಳಗೆ ನಾವು ಮುಂದೆ ಏನು ಅದಕ್ಕೆ ಮಸಾಲೆ ಹಾಕಬೇಕು ಅದನ್ನು ರೆಡಿ ಮಾಡಿಬಿಟ್ಕೊ. ನೋಡಿ, ಇವಾಗ ಬಾಣಲಿ ಇಟ್ಕೊಂಬಿಟ್ಟು ಒಂದು 15 ರಿಂದ 20 ಕೆಂಪು ಮೆಣಸಿನ್ಕಾಯಿ ಹಾಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಇದು. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಇಲ್ಲಾಂದರೆ ಅದು ಗ್ರೈಂಡ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಒಂದು 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಒಂದು 7 ರಿಂದ 8 ಸ್ಪೂನಷ್ಟು ಸಾಸಿವೆ ಬೇಕಾಗುತ್ತೆ. ನಾ ಇಲ್ಲಿ ಏನು ಸ್ಪೂನ್ ತೊಗೊಂಡಿದ್ದೀನಿ, ಒಂದು 1 ಟೀಸ್ಪೂನಷ್ಟು ಇದೆ ಇದು. ನೋಡಿ, ಈ ಸ್ಪೂನಲ್ಲಿ ನಾನು 7 ರಿಂದ 8 ಸಾಸಿವೆ ತೊಗೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತ್ಯ ಅದು ಹಾಕ್ಕೋಬೇಕು. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಇದನ್ನು ಹಾಕೋಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಸಾಸಿವೆ ಚಟ್ಪಟ್ ಅಂತ ಶಬ್ದ ಬರ್ತಾ ಇದೆ, ಅವಾಗ ಅದು ಆಗಿದೆ ಅಂತ ಅರ್ಥ. ಇವಾಗ ಇದನ್ನು ತಕ್ಕೊಂಡ್ರಾಯ್ತು. ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಸಾಸಿವೆ ಮತ್ತು ಮೆಂತ್ಯ ಇದಿಷ್ಟು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಮುಂದೆ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಇವಾಗ ನಾವು ಹುರಿದಿಟ್ಕೊಂಡಿರೋ ಒಣಮೆಣಸಿನ್ಕಾಯಿ ಸಾಸಿವೆ ಮತ್ತು ಮೆಂತ್ಯನ ಪುಡಿ ಮಾಡ್ಕೋಬೇಕಿದು. ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಹುರಿದಿಟ್ಕೊಂಡಿರೋ ಒಣಮೆಣಸಿನ್ಕಾಯಿ ಸಾಸಿವೆ ಮತ್ತು ಮೆಂತ್ಯನ ಪುಡಿ ಮಾಡ್ಕೋಬೇಕಿದು. ಮಿಕ್ಸಿ ಇದು ನಾವೇನು ಮೆಣಸಿನ್ಕಾಯಿ ಸಾಸಿವೆ ಮತ್ತು ಮೆಂತ್ಯ ರುಬ್ಕೊಳ್ತೀವೋ ಅದಕ್ಕೆ 1 ¼ ಟೀಸ್ಪೂನಷ್ಟು ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪಿನಕಾಯಿ ಆಗಿರೋದ್ರಿಂದ ಹಿಂಗೆ ಹಾಕಿದ್ರೆ ತುಂಬ ಟೇಸ್ಟ್ ಕೊಡ್ತು ಉಪ್ಪಿನಕಾಯಿಗೆ. ನಾವಿವಾಗ ಮೆಣಸಿನ್ಕಾಯಿ ಮತ್ತು ಸಾಸಿವೆ ಮೆಂತ್ಯೆ ಹಿಂಗು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದು ಸ್ವಲ್ಪ ಇನ್ನೂ ತರಿ ತರಿ ಇರುತ್ತೆ, ಅದಕ್ಕೆ ನಾವು ಇವಾಗ ಉಪ್ಪು ನೀರು ಹಾಕ್ಬಿಟ್ಟು ಮತ್ತು ಫುಲ್ ಪೇಸ್ಟ್ ಆಗಿ ರುಬ್ಕೋಬೇಕು. ಉಪ್ಪು ನೀರು ಅಂತಂದರೆ ಇಲ್ಲಿ 2 ಗ್ಲಾಸಷ್ಟು ನೀರು ತೊಗೊಂಡ್ರೆ 2 ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು 1 ಕುದಿಯಷ್ಟು ಕುದಿಸ್ಬೇಕು. ಆವಾಗ ಅದು ಉಪ್ಪು ನೀರು ರೆಡಿಯಾಗುತ್ತೆ. ಅದನ್ನು ಆ್ಯಡ್ ಮಾಡ್ಕೋಬೇಕು, ಬೇರೆ ಮಾಮೂಲಿ ತಣ್ಣೀರೆಲ್ಲ ಯೂಸ್ ಮಾಡಬಾರ್ದು, ಇದಕ್ಕೆ ಉಪ್ಪು ನೀರೇ ಹಾಕಬೇಕು. ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಕಲ್ಲುಪ್ಪು ಕರ್ಬೋದು
ಕರಗುವಷ್ಟು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದಾಗ ಆಫ್ ಮಾಡಿಬಿಟ್ಟು ಈ ಉಪ್ಪು ನೀರು ತಣ್ಣಗಾಗಬೇಕು, ಫುಲ್ಲು ತಣ್ಣಗಾಗಬೇಕು. ಅದನ್ನು ಈ ರುಬ್ಬೋದಕ್ಕೆ ಯೂಸ್ ಮಾಡ್ಕೋಬೇಕು. ನೋಡಿ ಇವಾಗ ಇಷ್ಟು ಪೇಸ್ಟ್ ಆಗಬೇಕು. ನಾವು ಯಾವುದೇ ಕಾರಣಕ್ಕೂ ತಣ್ಣೀರನ್ನೇ ಯೂಸ್ ಮಾಡಬೇಡಿ. ಉಪ್ಪಿನಕಾಯಿ ಮಾಡಬೇಕಾದ್ರೆ ಉಪ್ಪು ನೀರೇ ಯೂಸ್ ಮಾಡಬೇಕು. ನಾನೇನು ಹೇಳಿದ್ದೀನಿ, ಎರಡು ಗ್ಲಾಸಿನಷ್ಟು ನೀರು ತೊಗೊಂಡ್ರೆ ನೀವು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕು. ಆಮೇಲೆ ತಣ್ಣಗಾದಮೇಲೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಮತ್ತು ಇದು ಮಿಕ್ಸಿ ಗ್ರೈಂಡ್ ಆದ ನಂತರ ಇದು ಒಣ ಬಟ್ಟಲಿಗೆ ಅದನ್ನು ಪೇಸ್ಟನ್ನು ತಕ್ಕೊಳ್ಬೇಕು. ಮಿಕ್ಸಿ ಜಾರ್ ಕೂಡ ಒದ್ದೆ ಆಗಿರಬಾರ್ದು. ನಾವು ಉಪ್ಪಿನಕಾಯಿ ಯಾವುದೇ ಉಪ್ಪಿನಕಾಯಿ ಮಾಡಲಿ, ಹಲಸಿನಕಾಯಿದು ಮಾಡಲಿ, ಯಾವುದೇ ಉಪ್ಪಿನಕಾಯಿಗೂ ನೀರು ಸೋಕಬಾರ್ದು. ಆವಾಗ ಅದು ತುಂಬ ಹೆಚ್ಚಿನ ಕಾಲ ಅದು ಇರುತ್ತೆ. ಈಗ ಬೇಯಿಸಿಟ್ಟ ಹಲಸಿನಕಾಯಿ ಪೀಸಸ್ನಲ್ಲಿ ಅಷ್ಟು ಉಪ್ಪು ಮತ್ತು ಹುಳಿ ನೀರು ಇರುತ್ತೆ, ಅದು ತೆಗಿಬೇಡಿ, ಅದು ಹಾಗೇ ಇರಲಿ. ಅದು ಇವಾಗ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಮಸಾಲೆ ಇದನ್ನು ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ಅಷ್ಟು ಎಷ್ಟು ಅರ್ಧ ನಾವು ಅರ್ಧ ಹಲಸಿನಕಾಯಿ ಕಟ್ ಮಾಡಿ ತೊಗೊಂಡಿದ್ವಿ, ಅದಕ್ಕೆ ಇಷ್ಟು ಮಸಾಲೆ ಬೇಕಾಗುತ್ತೆ. ಅದು ಸ್ವಲ್ಪ ಉಪ್ಪಿನಕಾಯಲ್ಲಿ ಆ ರಸ ಇರಬೇಕು. ಮತ್ತು ಇದಕ್ಕೆ ಉಪ್ಪು ನೀರೇ ಆ್ಯಡ್ ಮಾಡಬೇಕು. ನಾವೇನು ಉಪ್ಪು ನೀರು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ನೀರನ್ನೇ ಎಷ್ಟು ಬೇಕೋ ಅಷ್ಟು. ಇವಾಗ ಎಷ್ಟು ಅದಕ್ಕೆ ಆ ಗ್ರೇವಿ ಟೈಪ್ ಬೇಕು ಉಪ್ಪಿನಕಾಯಲ್ಲಿ ಅದನ್ನು ನೋಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡು. ನೋಡಿ ಇವಾಗ ನೀಟಾಗಿ ಮಸಾಲೆ ಜೊತೆಗೆ ಹಲಸಿನಕಾಯಿ ಬೇಯಿಸಿಟ್ಕೊಂಡಿರೋ ಹಲಸಿನಕಾಯಿ ಪೀಸಸ್ನ ಮಿಕ್ಸ್ ಮಾಡಿ. ನಿಮಗೆ ಅದು ರಸ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಉಪ್ಪಿನಕಾಯಲ್ಲಿ ರಸ ಬೇಕು ಅಂತ ಅಂದರೆ ಈ ಟೈಮಲ್ಲಿ ಅಕಸ್ಮಾತ್ ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಅದನ್ನು ಸರಿ ಮಾಡ್ಬೋದು. ನೋಡಿ ಇವಾಗ ಹಲಸಿನಕಾಯಿಯ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ಗುಜ್ಜೆ ಉಪ್ಪಿನಕಾಯಿ ಅಂತಲೂ ಅಂತಾರೆ ಇದನ್ನು. ಇವಾಗ ಇದನ್ನು ನಾವು ಬೌಲಿಗೆ ತೆಕ್ಕೊಳ್ಬೇಕು. ಇದು ಫುಲ್ಲು ಡ್ರೈ ಇರಬೇಕು ಬೌಲ್. ಇದು ನೀವು ಯಾವುದೇ ಪಾತ್ರೆಗೆ ಹಾಕಿದ್ರು ಫುಲ್ ಡ್ರೈ ಇರಲಿ, ಇದು ನೀರಿನಂಶ ಇರಬಾರ್ದು. ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು, ಹಾಳಾಗೋದಿಲ್ಲ. ಆಚೆ ಇಟ್ಟರೆ ಮ್ಯಾಕ್ಸಿಮಮ್ ಒಂದು ಎರಡು ಮೂರು ದಿನದಲ್ಲೇ ಹಾಳಾಗಿ ಹೋಗುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಒಂದು ವಾರ ಹತ್ತು ದಿವಸದವರೆಗೂ ಯೂಸ್ ಮಾಡ್ಕೋಬೋದು. ನೋಡಿ ಹಲಸಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದನ್ನು ಗುಜ್ಜೆ ಉಪ್ಪಿನಕಾಯಿ ಅಂತಲೂ ಅಂತಾರೆ. ತುಂಬ ರುಚಿಯಾಗಿರುತ್ತೆ. ಬೇರೆ ಯಾವ ಉಪ್ಪಿನಕಾಯಿ ಥರನೂ ಇದು ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿ ಇವಾಗ ವೀಕ್ಷಕರೇ, ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಜೊತೆಗೆ ಹಲಸಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ, ಅದು ಹಾಕ್ತಾ ಇದ್ದೀವಿ. ಟೇಸ್ಟ್ ನೋಡೋಣ ಬನ್ನಿ. ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೋತಾ ಇದ್ದೀವಿ. ನೋಡಿ ವೀಕ್ಷಕರೇ, ಇವಾಗ ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಜೊತೆಗೆ ಹಲಸಿನಕಾಯಿದು ಉಪ್ಪಿನಕಾಯಿ ರೆಡಿ ಮಾಡಿದ್ದೀವಿ. ಟೇಸ್ಟ್ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ವಾಹ್, ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ, ಒಳ್ಳೆ ಖಾರನೂ ಬಂದಿದೆ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಸ್ವಲ್ಪ ಟ್ರೈ ಮಾಡಿ ನೋಡಿ, ಮತ್ತು ಇದನ್ನು ಟೇಸ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೂ ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಮ್ಮಿ.
ಮಾಡ್ತೀವಿ.